ಅಪ್ ಗೈಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏಳನೇ ವೇತನ ಆಯೋಗದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಪಡೆಯೋಣ ಸೊ ಬೇಸಿಕಲಿ ಕರ್ನಾಟಕ ಸರ್ಕಾರಕ್ಕೆ ಸಿ ಎಸ್ ಷಡಾಕ್ಷರಿ ಕರ್ನಾಟಕ ರಾಜ್ಯ ನೌಕರರ ಸಂಘ ಅದರ ಅಧ್ಯಕ್ಷರು ಸೊ ಇವರೊಂದು ಲೆಟರ್ನ ಬರೆದಿದ್ದಾರೆ ಆ ಲೆಟರ್ನಲ್ಲಿ ಸೆವೆಂತ್ ಸ್ಪೇ ಕಮಿಷನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಸೊ ಯಾವ್ಯಾವ ರಾಜ್ಯದಲ್ಲಿ ಇದನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಕರ್ನಾಟಕ ಸರ್ಕಾರದಲ್ಲಿ ಯಾವಾಗಿಂದ ಪ್ರಸ್ತಾವನೆ ನೀಡಲಾಗಿದ್ದು ಇನ್ನೂ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಮತ್ತು ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಗೈಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ಹೊರೆಯಾಗುತ್ತೆ ಟೋಟಲ್ ಸರ್ಕಾರದಲ್ಲಿ ಎಷ್ಟು ಹುದ್ದೆಗಳಿದ್ದು ಎಷ್ಟು ಫಿಲ್ ಮಾಡಲಾಗಿದೆ ಮತ್ತು ಎಷ್ಟು ರಿಕ್ತ ಸ್ಥಾನಗಳಿದೆ ಸೊ ಇದರ ಬಗ್ಗೆ ಒಂದೊಂದಾಗಿ ನೀಟಾಗಿ ಒಂದು ಕಂಪ್ಲೀಟ್ ಹದಿನೈದು ಪೇಜ್ನ ಒಂದು ಪತ್ರವನ್ನು ಬರೆದಿದ್ದಾರೆ ಗೈಸ್ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ರೈಟ್ ಸೊ ಅವರಿಗೆ ಸೊ ಬೇಸಿಕಲಿ ಅದರ ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಇದರಲ್ಲಿ ಹೈಲೈಟ್ ಮಾಡಿದ್ದಾರೆ ಸೊ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಲೈಕ್ ಸೆವೆಂತ್ ಪೇ ಕಮಿಷನ್ ಅಂದರೆ ಏನು ಇದರಲ್ಲಿ ಏನಿರುತ್ತೆ ಯಾವೆಲ್ಲ ನೌಕರಿಗೆ ಏನೇನು ಬೆನಿಫಿಟ್ಸ್ ಬರುತ್ತೆ ಸೊ ಪಿಂಜಣಿಯ ಇರುವಂಥ ಒಂದು ಕ್ಯಾಂಡಿಡೇಟ್ಸ್ ಏನಾದರೂ ಇದರಲ್ಲಿ ಸೌಲಭ್ಯಗಳಿದೆ ಅಂತ ಸೊ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಗೈಸ್ ಬಟ್ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಅಂತ ಇಂಪಾರ್ಟೆಂಟ್ ವೀಡಿಯೋಸ್ ಕರ್ನಾಟಕ ಸರ್ಕಾರಕ್ಕೆ ರಿಲೇಟೆಡ್ ಆಗಿರುವಂಥದ್ದನ್ನು ಡೈಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಸೊ ಈ ಒಂದು ಶೀರ್ಷಿಕೆಯಲ್ಲಿ ನೀವು ನೋಡ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಆಯಾವ್ಯಯ ಮಂಡನೆ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸಮರ್ಪಿಸಿದ ಮನವಿ ಪತ್ರ ಇಪ್ಪತ್ತೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ್ಯಂಡ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇದರಲ್ಲಿ ನೀವು ನೋಡ್ತಿದ್ದೀರಾ ಸೇಮ್ ಥಿಂಗ್ ಆ್ಯಂಡ್ ವಿಷಯ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇಲ್ಲಿ ಸೊ ವಿಷಯ ನೋಡಿ ಗೈಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯ ವೇತನ ಶ್ರೇಣಿ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಲು ಅಧಿಕಾರಿಗಳ ವೇತನ ಸಮಿತಿ ರಚಿಸುವ ಬಗ್ಗೆ ಸೊ ಇದು ವಿಷಯ ಆಗಿರುತ್ತೆ ಅಂದರೆ ಇದರಲ್ಲಿ ಸೆವೆಂತ್ ಪೇ ಕಮಿಷನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಲೆಟರ್ನ ಬರ್ತಿದ್ದಾರೆ ಅಂತ ಅರ್ಥ ಮತ್ತು ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಗೈಸ್ ಆ ಒಂದು ಸಮಿತಿ ರಚಿಸುವುದು ಕರ್ನಾಟಕ ಸರ್ಕಾರದವರು ಲೈಕ್ ರಿಟೈರ್ಡ್ ಜಡ್ಜಸ್ ಇರ್ತಾರೆ ಅವರ ಒಂದು ಸಮಿತಿಯನ್ನು ರಚಿಸೋಣ ಅಂತ ಹೇಳ್ತಿದ್ದಾರೆ ಬಟ್ ಕರ್ನಾಟಕ ರಾಜ್ಯ ನೌಕರರ ಸಂಘದ ಒಂದು ಬೇಡಿಕೆ ಏನಂದರೆ ಅಧಿಕಾರಿಗಳು ರಿಟೈರ್ಡ್ ಅಧಿಕಾರಿಗಳು ಇರ್ತಾರಲ್ಲ ಅವರ ಒಂದು ಸಂಘವನ್ನು ಅವರ ಒಂದು ಸಮಿತಿಯನ್ನು ರಚಿಸಿ ಅವರು ಕೆಲಸ ಬೇಗನೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ರಿಟೈರ್ಡ್ ಜಡ್ಜಸ್ಸು ಬೇಗ ಕೆಲಸ ಮಾಡಲ್ಲ ಅವ್ರು ಯಾವುದೇ ರೀತಿಯಾದಂಥ ಒಂದು ರಿಪೋರ್ಟ್ನ ಸಲ್ಲಿಸೋದಿಲ್ಲ ಸೊ ಇದರಿಂದ ಡಿಲೇ ಆಗ್ತಾ ಇದೆ ಎಲ್ಲ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆದರೂ ಕರ್ನಾಟಕದಲ್ಲಿ ಇದಕ್ಕೆ ಇಂಪ್ಲಿಮೆಂಟ್ ಆಗ್ತಿಲ್ಲ ಏನಕ್ಕೆಂದರೆ ಒಂದು ಜಡ್ಜಸ್ನ ಸಮಿತಿ ರಚಿಸಿದ್ರೆ ಅವರು ರಿಪೋರ್ಟ್ ಕೊಡೋಕ್ಕೆ ಒಂದರಿಂದ ಎರಡು ವರ್ಷ ತಗೊಳ್ತಾರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಎರಡು ವರ್ಷ ಹೋಗುತ್ತೆ ಸೊ ಈ ರೀತಿಯಾಗಿ ಡಿಲೇ ಆಗ್ತಾನೆ ಬರ್ತಿದೆ ಬಟ್ ಅದನ್ನ ಇವಾಗ ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಸಮಿತಿ ರಚನೆ ಆದರೆ ತುಂಬಾ ಬೇಗ ಕಾರ್ಯಕಲ್ಪ ಮುಗಿದೋಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ತಾವುಗಳು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಶ್ರೀ ಸಾಮಾನ್ಯರ ರೈತರ ಕೃಷಿಕರ ಕೂಲಿ ಕಾರ್ಮಿಕರ ಅಂದರೆ ಒಂದು ಸ್ವಲ್ಪ ಸಿ ಎಮ್ಗಳ ಬಗ್ಗೆ ಸಿ ಎಮ್ ಅವರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ವರ್ಣನೆಯನ್ನು ಮಾಡಲಾಗಿದೆ ಜಸ್ಟ್ ನೀವು ನೋಡ್ಕೊಳ್ಬೋದು ಈ ಒಂದು ಪಿ ಡಿ ಎಫ್ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ ಗೈಝ್ ನೀವು ಕಂಪ್ಲೀಟಾಗಿ ಓದ್ಕೊಳ್ಬೇಕಂದ್ರೆ ಜಸ್ಟ್ ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ರೈಟ್ ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಸ್ಥಾಪನೆಯಾಗಿ ನೂರು ವರ್ಷಗಳ ಇತಿಹಾಸದ ಹಿನ್ನೆಲೆಯನ್ನು ಹೊಂದಿದ್ದು ಸೊ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲೇ ಕರ್ನಾಟಕ ರಾಜ್ಯ ನೌಕರರ ಸಂಘವೊಂದು ಸ್ಥಾಪನೆ ಮಾಡಲಾಗಿದೆ ಗೈಝ್ ಎರಡು ಪಾಯಿಂಟ್ ಐದು ಪಾಯಿಂಟ್ ಎರಡು ಜೀರೋ ಲಕ್ಷ ನೌಕರರ ಹಾಗೂ ಅವರ ಕುಟುಂಬದ ಸುಮಾರು ಮೂವತ್ತು ಲಕ್ಷ ಸದಸ್ಯರ ಕಲ್ಯಾಣವೇ ದೇವೆ ಎಂಬ ಮೂಲ ಮಂತ್ರವನ್ನು ಇಲ್ಲಿ ರಾಜ್ಯ ನೌಕರರ ಸಂಘದಿದ್ರೂ ಇರುತ್ತೆ ರಾಷ್ಟ್ರದಲ್ಲಿಯೇ ಮಾದರಿಯಾದ ಸಂಘಟನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸೊ ರಾಜ್ಯ ನೌಕರರ ಸಂಘದ ಬಗ್ಗೆ ಸ್ವಲ್ಪ ಇಲ್ಲಿ ಇನ್ಫಾರ್ಮೇಶನ್ ಹೇಳಲಾಗಿದೆ ಕೋರ್ಟ್ಸ್ನ ಕೊಡಲಾಗಿದೆ ಸೊ ಇಲ್ಲಿಯವರೆಗೂ ಕರ್ನಾಟಕ ಸರ್ಕಾರದ ಕಡೆಯಿಂದ ಏನೆಲ್ಲ ಬೆನಿಫಿಟ್ಸ್ ಕೊಡಲಾಗಿದೆ ಸ್ಪೆಷಲಿ ದ ಬೊಮ್ಮಾಯಿ ಗೌರ್ಮೆಂಟ್ ಕಡೆಯಿಂದ ಏನು ಕೊಡಲಾಗಿದೆ ಅಂತ ಇಲ್ಲಿ ಡಿಸ್ಕಸ್ ಮಾಡಲಾಗ್ತಿದೆ ಗೈಸ್ ಸೊ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯ ಸರ್ಕಾರಿ ನೌಕರರ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವುದು ತಾವು ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಹೊಂದಿರುವ ಕಾಳಜಿಯ ಪ್ರತೀಕವಾಗಿರುತ್ತೆ ಸೊ ಜಸ್ಟ್ ಈ ಒಂದು ಇಂಪ್ಲಿ ಪಾಯಿಂಟ್ಸ್ನ ಇಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಕೇಂದ್ರ ಸರ್ಕಾರಕ್ಕೆ ಸರಿಸಮಾನವಾಗಿ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಆಲ್ರೆಡಿ ನೀಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಸೊ ಈ ಪಾಯಿಂಟ್ ಕೂಡ ಮುಗ್ದಿದೆ ಹಬ್ಬದ ಮುಂಗಡವನ್ನು ಎಫ್ ಎ ಅಂತ ಏನು ಕರಿತೀವಿ ರೂಪಾಯಿ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಿರುವುದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಅರಿಕ್ತ ಸ್ಥಾನ ಆಧಾರಿತ ವರ್ಗೀಕರಣದ ಬದಲಾಗಿ ಹುದ್ದೆಗಳ ಆಧಾರಿತ ವರ್ಗೀಕರಣ ಪ್ರಕ್ರಿಯೆ ಮೂಲಕ ಹೆಚ್ಚಿನ ಪ್ರಮಾಣದ ಪದೋನ್ನತಿಗೆ ಅವಕಾಶ ಕಲ್ಪಿಸಲಾಗಿದೆ ಸೊ ಬೇಸಿಕಲಿ ಇಲ್ಲಿ ಪ್ರಮೋಷನ್ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡಲಾಗಿದೆ ಸೊ ಈ ಒಂದು ಮೂರು ಪಾಯಿಂಟ್ಗಳನ್ನು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಕರ್ನಾಟಕದಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಬರೀತಾರೆ ಅವರು ಕೇಂದ್ರ ಸರ್ಕಾರಿ ನೌಕರಿಗೆ ಸರಿಸಮನಾದ ವೇತನ ಹಾಗೂ ಭತ್ಯೆಗಳ ಪರಿಷ್ಕರಣೆ ರಾಜ್ಯ ಸರ್ಕಾರವು ಪ್ರತಿ ಐದು ವರ್ಷಗಳಿಗೊಮ್ಮೆ ರಾಜ್ಯ ಸರ್ಕಾರಿ ನೌಕರರ ವೇತನ ಹಾಗೂ ಭತ್ಯೆಗಳನ್ನು ಪರಿಷ್ಕರಿಸುವ ಸಂಪ್ರದಾಯವನ್ನು ಹೊಂದಿರುತ್ತದೆ ಅದರಂತೆ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಎರಡು ಸಾವಿರದ ಹದಿನೇಳರವರೆಗೆ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತು ಒಂಬತ್ತು ವೇತನ ಆಯೋಗಗಳನ್ನು ರಚಿಸಬೇಕಾಗಿತ್ತು ಆದರೆ ಆರು ವೇತನ ಆಯೋಗಗಳು ಒಂದು ಸಚಿವ ಸಂಪುಟ ಉಪ ಹಾಗೂ ಎರಡು ಅಧಿಕಾರಿ ವೇತನ ಸಮಿತಿಗಳ ಮೂಲಕ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಿರುತ್ತದೆ ಸೊ ಟೋಟಲ್ ಒಂಬತ್ತು ಆಗಿರಬೇಕಿತ್ತು ಇದರಲ್ಲಿ ಈ ಥರ ಮಾಡಿದ್ದಾರೆ ಅವರು ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಡಲಾಗಿದೆ ನೆಕ್ಸ್ಟ್ ಒನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಹಲವಾರು ವರ್ಷಗಳಿಂದ ಕೇಂದ್ರ ಮಾದರಿ ವೇತನವನ್ನು ನೀಡಲು ಅಂದಿನ ಸರ್ಕಾರಗಳಿಗೆ ಆಗ್ರಹ ಮಾಡುತ್ತಾ ಬಂದಿದ್ದರೂ ಸಹ ವೇತನ ಆಯೋಗ ಮತ್ತು ಸಮಿತಿಗಳು ಅನುಸರಿಸಿದೆ ತಮ್ಮದೇ ಆದ ಸಿದ್ಧಾಂತವನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿಸಮಾನದ ವೇತನ ಭತ್ತೆಗಳನ್ನು ರಾಜ್ಯ ಸರ್ಕಾರಿ ನೌಕರಿಗೆ ಶಿಫಾರಸು ಮಾಡಿರೋದಿಲ್ಲ ಸೊ ಪ್ರಿವಿಯಸ್ ಆಗಿರುವಂತಹ ಗೋರ್ಮೆಂಟ್ ಅಲ್ಲಿ ಮಾಡಿರೋದಿಲ್ಲ ಇದನ್ನ ಅಂತ ಕೇಳಿದ್ದಾರೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಐದು ಜೀರೋ ಲಕ್ಷ ಹುದ್ದೆಗಳು ಖಾಲಿ ಇದ್ದು ಸರ್ಕಾರಿ ನೌಕರರು ಒತ್ತಡಕ್ಕೆ ಸಿಲುಕಿರುವುದರ ಜೊತೆ ಅಪಾರ ಆರ್ಥಿಕ ನಷ್ಟಕ್ಕೆ ಗುರಿಯಾಗಿದ್ದರೂ ಸಹ ತಮ್ಮ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸೊ ಅಪಾರ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕರ್ನಾಟಕ ಸರ್ಕಾರದ ನೌಕರರು ತಮ್ಮ ಒಂದು ಕಾರ್ಯವನ್ನ ತುಂಬಾ ಜವಾಬ್ದಾರಿಯಿಂದ ಇಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನೌಕರರ ಸಂಘದ ಅಧ್ಯಕ್ಷರು ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಕೇರಳ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮಂಜೂರಾಗಿರುವ ಹುದ್ದೆಗಳ ವಿವರ ಸೊ ಬೇಸಿಕಲಿ ಕೇರಳದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ತಕ್ಕಂತೆ ಎಷ್ಟು ಹುದ್ದೆಗಳು ಖಾಲಿಯಾಗಿದ್ದು ಅಥವಾ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ ಮತ್ತು ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಅದಕ್ಕೆ ತಕ್ಕಂತೆ ಎಷ್ಟು ಹುದ್ದೆಗಳನ್ನು ಇಲ್ಲಿ ಎಷ್ಟು ಖಾಲಿ ಹುದ್ದೆಗಳನ್ನು ಇಲ್ಲಿ ನೀಡಲಾಗಿದೆ ಅಂತ ಡಿಸ್ಕಸ್ ಮಾಡ್ತಾರೆ ಸೊ ಫಸ್ಟ್ ಒಂದು ನೋಡಿ ಜನಸಂಖ್ಯೆ ಕೋಟಿಗಳಲ್ಲಿ ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಮೂರು ಐದು ಅಂದರೆ ನಿಯರ್ಲಿ ನೀವು ಅನ್ಕೋಬೋದು ಮೂರುವರೆ ಲಕ್ಷ ಕೇರಳದ ಜನಸಂಖ್ಯೆಯಾಗಿರುತ್ತೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಐದು ಪಾಯಿಂಟ್ ಎರಡು ಒಂದು ಲಕ್ಷ ಸೊ ಮೂರುವರೆ ಕೋಟಿ ಜನರಿಗೆ ಐದೂವರೆ ಲಕ್ಷ ಉದ್ಯೋಗಗಳನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಬಟ್ ಕರ್ನಾಟಕ ರಾಜ್ಯ ನೀವು ನೋಡೋದಾದರೆ ಜನಸಂಖ್ಯೆ ಆರು ಕೋಟಿ ಹತ್ತು ಲಕ್ಷ ಇದೆ ಉದ್ಯೋಗಗಳು ಮಂಜೂರಾಗಿದ್ದು ಏಳು ಪಾಯಿಂಟ್ ಆರು ಮೂರು ಅಂದರೆ ಆರು ಕೋಟಿ ಜನಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಉದ್ಯೋಗಗಳು ಇಲ್ಲಿ ಕ್ರಿಯೇಟ್ ಆಗಿದೆ ಗಾಯ ಅಂದರೆ ಕರ್ನಾಟಕ ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದರಲ್ಲಿ ಕೇರಳ ಸರ್ಕಾರದಕ್ಕಿಂತ ಹಿಂದೆ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಒಂದು ಹೇಳ್ತಾರೆ ಕೇರಳ ರಾಜ್ಯಕ್ಕೆ ಹೋಲಿಸಿದಲ್ಲಿ ಕರ್ನಾಟಕ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಹೆಚ್ಚುವರಿ ಹುದ್ದೆಗಳ ಮಂಜೂರಾತಿ ಅವಶ್ಯಕವಾಗಿರುತ್ತದೆ ರಾಜ್ಯದಲ್ಲಿ ನೆಕ್ಸ್ಟ್ ನೋಡೋದಾದರೆ ವೃಂದವಾರು ಮಂಜೂರಾದ ಅಥವಾ ಕಾರ್ಯನಿರ್ವಹಿಸುತ್ತಿರುವ ಅಥವಾ ಖಾಲಿ ಹುದ್ದೆಗಳ ವಿವರ ಯಾವ ರೀತಿ ಇರುತ್ತೆ ಅಂತ ಸೊ ಇದರಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ನ ಕೊಟ್ಟಿದ್ದಾರೆ ನೋಡಿ ನೌಕರರ ವೃಂದ ಎ ವೃಂದಕ್ಕೆ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಸೊ ಫಸ್ಟ್ ಒಂದು ನೋಡಿ ಒಟ್ಟು ಮಂಜೂರಾದ ಹುದ್ದೆಗಳು ಇಪ್ಪತ್ತೇಳು ಸಾವಿರದ ಸೊ ರಫ್ಲಿ ನಾನು ಹೇಳ್ತಿದ್ದೀನಿ ಇಪ್ಪತ್ತೇಳು ಸಾವಿರ ಇಲ್ಲಿ ಮಂಜೂರಾಗಿರುವಂಥದ್ದು ಕಾರ್ಯನಿರ್ವಹಿಸುತ್ತಿರುವಂಥ ಹುದ್ದೆಗಳು ಹದಿನೆಂಟು ಸಾವಿರ ಖಾಲಿ ಇರುವಂಥದ್ದು ಎಂಟೂವರೆ ಸಾವಿರ ಅಥವಾ ಒಂಬತ್ತು ಸಾವಿರ ಅಂತ ಅಂದ್ಕೊಳ್ಳಿ ಸೊ ಟೋಟಲ್ ಗ್ರೂಪ್ ಎ ನಲ್ಲಿ ಒಂಬತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಗೈಸ್ ಕರ್ನಾಟಕದಲ್ಲಿ ನೆಕ್ಸ್ಟ್ ಒನ್ ಗ್ರೂಪ್ ಬಿ ನೀವು ನೋಡೋದಾದ್ರೆ ಮಂಜೂರಾಗಿದ್ದು ಐವತ್ತೆರಡು ಸಾವಿರ ಕಾರ್ಯನಿರ್ವಹಿಸುತ್ತಿರುವಂಥವರು ಮೂವತ್ತೆರಡು ಸಾವಿರ ಒಟ್ಟು ಖಾಲಿ ಹುದ್ದೆಗಳು ಇಲ್ಲಿ ಇಪ್ಪತ್ತು ಸಾವಿರ ಇದೆ ಸೊ ಟೋಟಲ್ ಇಪ್ಪತ್ತು ಸಾವಿರ ಗ್ರೂಪ್ ಬಿ ನಲ್ಲಿಯೂ ಕೂಡ ಹುದ್ದೆಗಳು ಖಾಲಿ ಇದೆ ನೆಕ್ಸ್ಟ್ ಒನ್ ಗ್ರೂಪ್ ಸಿ ಒಟ್ಟು ಮಂಜೂರಾದ ಹುದ್ದೆಗಳು ಐದು ಲಕ್ಷ ಎಪ್ಪತ್ತು ನಾಲ್ಕು ಸಾವಿರ ಇರುತ್ತೆ ಕಾರ್ಯನಿರ್ವಹಿಸುತ್ತಿರುವಂಥ ಹುದ್ದೆಗಳು ನಾಲ್ಕು ಲಕ್ಷ ಇಪ್ಪತ್ತ್ಮೂರು ಸಾವಿರ ಒಟ್ಟು ಖಾಲಿ ಹುದ್ದೆಗಳು ಒಂದು ಲಕ್ಷ ಐವತ್ತು ಸಾವಿರ ಅಂದರೆ ಒಂದೂವರೆ ಲಕ್ಷ ಇನ್ನೂ ಗ್ರೂಪ್ ಸಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕಾಗಿದೆ ಮಂಜೂರಾಗಿದ್ದಲ್ಲಿಯೇ ಉಳಿದಿರುವಂಥ ಖಾಲಿ ಹುದ್ದೆಗಳಾಗಿರುತ್ತೆ ಸೊ ನೆಕ್ಸ್ಟ್ ಇನ್ನು ಮಂಜೂರು ಕೂಡ ಮಾಡಬೇಕಾಗಿದೆ ಇನ್ನು ಹೆಚ್ಚಿನ ಸಂಖ್ಯೆಗೆ ಅನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಪ್ರತಿ ವರ್ಷ ಹೆಚ್ಚೆಚ್ಚು ಹುದ್ದೆಗಳನ್ನು ಇಲ್ಲಿ ರಿಲೀಸ್ ಮಾಡಬೇಕಾಗಿರುತ್ತೆ ಸರ್ಕಾರದ ಕಡೆಯಿಂದ ಬಟ್ ಇದು ರಿಲೀಸ್ ಆಗಿರುವಂಥ ಪೋಸ್ಟ್ಗಳಲ್ಲಿ ಉಳಿದಿರುವಂಥ ಖಾಲಿ ಹುದ್ದೆಗಳು ವೈಸ್ ನೆಕ್ಸ್ಟ್ ಒನ್ ಗ್ರೂಪ್ ಡಿ ನೀವು ನೋಡೋದಾದರೆ ಒಟ್ಟು ಮಂಜೂರಾದ ಹುದ್ದೆಗಳು ಒಂದು ಲಕ್ಷ ಒಂಬತ್ತು ಸಾವಿರ ಕಾರ್ಯನಿರ್ವಹಿಸುತ್ತಿರುವಂಥ ಹುದ್ದೆಗಳ ಸಂಖ್ಯೆ ಮೂವತ್ತೆಂಟು ಸಾವಿರ ಅತಿ ಕಡಿಮೆ ಕಾರ್ಯನಿರ್ವಹಿಸ್ತಿರುವಂಥ ಒಂದು ವರ್ಗ ಗ್ರೂಪ್ ಡಿ ನೋಡಿ ಎಷ್ಟು ಕಮ್ಮಿ ರಿಕ್ರೂಟ್ಮೆಂಟ್ ಆಗಿದೆ ಅಂತ ಆಮೇಲೆ ಖಾಲಿ ಇರುವಂಥದ್ದು ಎಪ್ಪತ್ತು ಸಾವಿರ ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ ಗ್ರೂಪ್ ನಲ್ಲಿ ಸೊ ಇದನ್ನೆಲ್ಲವೂ ಫಿಲ್ ಮಾಡಿದ್ರೆ ಎಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ಅಂತ ನೀವು ಅಂದಾಜು ಮಾಡಬಹುದು ಸೊ ಒಟ್ಟು ಏಳು ಲಕ್ಷ ಅರವತ್ತ್ಮೂರು ಸಾವಿರ ಮಂಜೂರಾಗಿರುವಂಥ ಹುದ್ದೆಗಳು ಒಟ್ಟು ಐದು ಲಕ್ಷ ಹನ್ನೆರಡು ಸಾವಿರ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನೌಕರರು ಒಟ್ಟು ಖಾಲಿ ಇರುವಂಥದ್ದು ಎರಡು ಲಕ್ಷ ಐವತ್ತು ಸಾವಿರ ಸೊ ಈ ಒಂದು ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡಿದ್ರೆ ಎರಡು ಲಕ್ಷ ಐವತ್ತು ಸಾವಿರ ಕುಟುಂಬಗಳಿಗೆ ಇಲ್ಲಿ ಒಂದು ಐ ಮೀನ್ ಜಾಬ್ ಸೆಕ್ಯೂರಿಟಿ ಸಿಗಬಹುದು ಓಕೆ ಸೊ ನೆಕ್ಸ್ಟ್ ಒನ್ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಹಾಗೂ ಸರ್ಕಾರದ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ಖಾಲಿಯಾಗಿರುವ ಹುದ್ದೆಗಳನ್ನು ಭರ್ತಿ ಮಾಡುವುದು ಅತಿ ಅವಶ್ಯಕವಾಗಿರುತ್ತೆ ರಾಜ್ಯದಲ್ಲಿ ಹಾಲಿ ಖಾಲಿಯಾಗಿರುವ ಹುದ್ದೆಗಳಿಂದ ಸರ್ಕಾರಕ್ಕೆ ಆಗುತ್ತಿರುವ ಆರ್ಥಿಕ ಉಳಿತಾಯದ ವಿವರ ಸೊ ಈ ಒಂದು ಪಿ ಡಿ ಎಫ್ನ ಮುಖಾಂತರ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಅಂದರೆ ಬೇಸಿಕಲಿ ಎರಡು ಲಕ್ಷ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂದರೆ ಆ ಒಂದು ಎಂಪ್ಲಾಯೀಸ್ಗಳಿಗೆ ಕೊಡಬೇಕಾಗಿರುವಂಥ ಸಂಬಳ ಸರ್ಕಾರದ ಕಡೆನೇ ಉಳಿತಾಯಿದೆ ಅದರಿಂದ ಟೋಟಲ್ ಎಷ್ಟು ಉಳಿತಾಯವಾಗುತ್ತಿದೆ ಕರ್ನಾಟಕ ಸರ್ಕಾರಕ್ಕೆ ಅದರ ಬಗ್ಗೆ ಅಂಕಿಅಂಶಗಳನ್ನು ಇಲ್ಲಿ ನೀಡಲಾಗಿದೆ ಗೈಸ್ ಸೊ ಈ ವೃಂದ ನೀವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರ ಮೂಲ ಪ್ಲಸ್ ತುಟ್ಟಿ ಬತ್ತೆ ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಿದ್ದೀರಾ ಎಷ್ಟು ಉಳಿತಿದೆ ಅಂತ ಸೊ ಜಸ್ಟ್ ಅ ಸೆಕೆಂಡ್ ಗೈಸ್ ಓಕೆ ಸೊ ಫಸ್ಟ್ ಒನ್ ರಾಜ್ಯ ನೌಕರರ ಮೂಲ ಮತ್ತು ತುಟ್ಟಿ ಬತ್ತೆ ಇದರಲ್ಲಿ ನೀವು ನೋಡೋದ್ರೆ ಅರವತ್ತೈದು ಸಾವಿರ ರಫ್ಲಿ ಹೇಳ್ತಿದ್ದೀನಿ ರಾಜ್ಯದಲ್ಲಿ ಖಾಲಿ ಉದ್ಯೋಗಗಳ ಸಂಖ್ಯೆ ಎಂಬತ್ತು ಎಂಟು ಸಾವಿರದ ಎಂಟುನೂರ ಐವತ್ತೆಂಟು ಸೊ ಟೋಟಲ್ ಆರ್ಥಿಕ ವೆಚ್ಚ ಇಲ್ಲಿ ಬರ್ತಿದೆ ಐವತ್ತೆಂಟು ಇದರಲ್ಲಿ ಬರ್ತಿದೆ ಕೋಟಿಗಳಲ್ಲಿ ಓಕೆ ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಜಸ್ಟ್ ಕ್ಯಾಲ್ಕುಲೇಷನ್ನ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ಗ್ರೂಪ್ ಬಿ ನಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೇಳು ಖಾಲಿ ಇದೆ ಆ್ಯಂಡ್ ಟೋಟಲ್ಲಿ ನೀವು ನೋಡ್ತಿದ್ದೀರಾ ನೆಕ್ಸ್ಟ್ ಒನ್ ಇಲ್ಲಿ ಕೆಳಗಡೆ ನೀವು ಫೈನಲ್ ಆಗಿ ಬಂದರೆ ಮಾಹೆ ಮಾಹೆಯನ್ನ ಅಂದಾಜು ಆರ್ಥಿಕ ವೆಚ್ಚ ಆ್ಯಂಡ್ ವಾರ್ಷಿಕ ಅಂದಾಜು ಆರ್ಥಿಕ ವೆಚ್ಚ ಅಂತ ಸೊ ಇದು ತಿಂಗಳಿಗೆ ಎಷ್ಟು ಇದು ವರ್ಷಕ್ಕೆ ಸೊ ಕಂಟಿನ್ಯೂಸ್ ಆಗಿ ನೀವು ಕಂಟ್ರೋಲಬಲಿ ಲಾಸ್ಟಲ್ಲಿ ನೀವು ನೋಡೋದಾದ್ರೆ ಎಂಟು ಸಾವಿರದ ಐದುನೂರ ಮೂವತ್ತೊಂದು ಕೋಟಿ ಇಷ್ಟು ಗೈಸ್ ಫೈನ್ ಸೊ ಇದು ಸೇವ್ ಆಗ್ತಿರುವಂತಹ ಅಮೌಂಟ್ ಇದೆ ಎಷ್ಟು ಸರ್ಕಾರಕ್ಕೆ ಸೇವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಕೇಂದ್ರ ಸರ್ಕಾರವು ಈ ರಾಜ್ಯ ಸರ್ಕಾರವು ಈ ಒಂದು ಹುದ್ದೆಗಳು ಖಾಲಿ ಇಟ್ಟಿರುವುದರಿಂದ ಸರ್ಕಾರಕ್ಕೆ ಉಳಿದಿರುವ ಹಣ ಎಷ್ಟು ಬರೋಬ್ಬರಿ ಎಂಟು ಸಾವಿರದ ಐದು ನೂರ ಮೂವತ್ತೈದು ಕೋಟಿ ಸೊ ಮೇಗಿನ ಒಂದು ಅಮೌಂಟ್ನ ನೀವು ಬಿಟ್ರೇನು ಎಂಟು ಸಾವಿರ ಕೋಟಿ ಮಾತ್ರ ಖಂಡಿತವಾಗಿಯೂ ಕರ್ನಾಟಕ ಸರ್ಕಾರಕ್ಕೆ ಇದೆ ಗೈಸ್ ಈ ಒಂದು ಪೋಸ್ಟ್ಗಳನ್ನು ಖಾಲಿ ಇಟ್ಟಿರೋದ್ರಿಂದ ಸೊ ನೌಕರರ ಒಂದು ನ್ಯಾಯ ಅಥವಾ ವಾದ ಹೇಳ್ಬೋದು ಗೈಸ್ ವಾದ ಏನಂದ್ರೆ ಈ ಒಂದು ಹುದ್ದೆಗಳನ್ನು ನೀವು ಖಾಲಿ ಇಟ್ಟಿದ್ದೀರಾ ಆ ಒಂದು ಹುದ್ದೆಗಳನ್ನು ಖಾಲಿ ನೀಡಿ ಇಟ್ಟು ಈ ಉಳಿದಿರುವಂಥ ಎಂಟು ಸಾವಿರ ಕೋಟಿ ಹಣ ಏನಿದೆ ಇದನ್ನು ಏಳನೇ ವೇತನ ಆಯೋಗಕ್ಕೆ ನೀವು ಬಳಸ್ಕೊಳ್ಳಿ ಹಾಲಿ ಕೆಲಸ ಮಾಡ್ತಿರುವಂಥ ಒಂದು ನೌಕರರಿಗೆ ಕರ್ತವ್ಯದಲ್ಲಿರುವಂಥ ನೌಕರಿಗೆ ಸಂಬಳವನ್ನು ಹೆಚ್ಚು ಮಾಡುವ ಕೊಡಿ ಅಂತ ಹೇಳ್ತಿದ್ದಾರೆ ಬಟ್ ಇದು ಕೂಡ ಅಷ್ಟು ಸಮಂಜಸ ಅನಿಸೋದಿಲ್ಲ ಗಾಯ್ಸ್ ಏನಕ್ಕೆಂದರೆ ಎಂಟು ಸಾವಿರ ಕೋಟಿಯನ್ನು ಹೊಸ ರಿಕ್ರೂಟ್ಮೆಂಟ್ ಮಾಡೋದರಲ್ಲಿ ಯೂಸ್ ಮಾಡ್ಬೋದು ಬಟ್ ಅದನ್ನು ಹೆಚ್ಚಿಸಿ ಇರುವಂತಹ ನೌಕರಿಗೆ ಹೆಚ್ಚಿಸಿ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಇದ್ರ ಮೇಲೆ ಇನ್ನೂ ವಾದ ಆಗಬೇಕಿದೆ ಫೈನ್ ಸೊ ನೆಕ್ಸ್ಟ್ ಒಂದು ನೋಡಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನಾರರಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಆಧರಿಸಿ ತನ್ನ ನೌಕರರ ವೇತನ ಹಾಗೂ ಭತ್ಯೆಗಳನ್ನು ಪರಿಷ್ಕರಿಸಿರುತ್ತದೆ ಸೊ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಪರಿಷ್ಕರಣೆ ಮಾಡಿಕೊಟ್ಟಿದೆ ಗೈಸ್ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ವೇತನ ಆಯೋಗ ರಚಿಸಿ ವೇತನಗಳ ಭತ್ಯೆಗಳನ್ನು ಪರಿಷ್ಕರಿಸಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರವು ಎರಡು ಸಾವಿರದ ಹದಿನಾರರಲ್ಲಿ ವೇತನ ಆಯೋಗವನ್ನು ರಚಿಸದೆ ಒಂದು ವರ್ಷ ವಿಳಂಬ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಆರನೇ ವೇತನ ಆಯೋಗ ರಚಿಸಿ ಆಯೋಗದ ನಿಗ ನೀಡಿದ ಶಿಫಾರಸನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಹದಿನೇಳರಿಂದ ಅನ್ವಯಿಸಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಆರ್ಥಿಕ ಲಾಭ ದೊರೆಯುವಂತೆ ವೇತನಗಳ ಪತ್ತೆಗಳನ್ನು ಪರಿಷ್ಕರಿಸಲಾಗಿರುತ್ತದೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರನೇ ವೇತನ ಆಯೋಗವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಯಿತು ಸಂಘದ ಕೇಂದ್ರ ಮಾದರಿಯ ವೇತನದ ಬೇಡಿಕೆಯನ್ನು ಪರಿಗಣಿಸಿರುವುದಿಲ್ಲ ಸೊ ಹಾಗೂ ಸಂಘದ ಬಹುತೇಕ ಅಂಕಿಅಂಶಗಳು ಹಾಗೂ ವಾದವನ್ನು ಸಹ ಗಣನೆಗೆ ತೆಗೆದುಕೊಂಡಿರುವುದರಿಲ್ಲ ಇದರಿಂದಾಗಿ ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರು ಮತ್ತು ವೇತನ ಹಾಗೂ ಭತ್ಯೆಗಳ ತುಲನೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಮಧ್ಯೆ ಕನಿಷ್ಠ ಹತ್ತು ಪಾಯಿಂಟ್ ಎರಡು ನಾಲ್ಕು ಗನಿಷ್ಠ ಮೂವತ್ತು ಪಾಯಿಂಟ್ ಆರು ಜೀರೋ ರಷ್ಟು ವ್ಯತ್ಯಾಸ ಉಂಟಾಗಿದ್ದು ಇದು ಹೇಳುತ್ತೆ ಗೈಸ್ ಎಷ್ಟು ಸ್ಯಾಲ್ರಿ ಡಿಫ್ರೆನ್ಸ್ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಂಪ್ಲಾಯ್ಸ್ಗಳ ನಡುವೆ ಸೊ ಕೇಂದ್ರ ಸರ್ಕಾರಿ ನೌಕರಿಗೆ ಕಂಪೇರ್ ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಕಡಿಮೆ ಸ್ಯಾಲ್ರಿ ಇಲ್ಲಿ ಸಿಗ್ತಿದೆ ಅಂತ ಕಂಪ್ಯಾರಿಸನ್ ಮಾಡಿದ್ದಾರೆ ಸೊ ಈ ಒಂದು ಚಾರ್ಟ್ನ ನೀವು ನೋಡಿದ್ರೆ ಅನಲೈಸ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಮತ್ತು ಭತ್ಯೆಗಳನ್ನು ಹೆಚ್ಚಿಸಿದಲ್ಲಿ ಉಂಟಾಗುವ ಆರ್ಥಿಕ ವೆಚ್ಚ ಈ ಕೆಳಕಂಡಂತಿದೆ ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ರಾಜ್ಯ ಸರ್ಕಾರದ ನೌಕರರಿಗೆ ಇಲ್ಲಿ ವೇತನ ಕೊಟ್ಟರೆ ಎಷ್ಟು ಜಾಸ್ತಿ ಅಮೌಂಟು ಕರ್ನಾಟಕ ಸರ್ಕಾರದ ಕಡೆಯಿಂದ ಹೋಗುತ್ತೆ ಅಂತ ಒಂದು ಕಂಪ್ಯಾರಿಸನ್ನ ಕೊಟ್ಟಿದ್ದಾರೆ ಓಕೆ ಸೊ ಸರ್ಕಾರಿ ನೌಕರರ ಸಂಘ ಸೆಕೆಂಡ್ ಸರ್ಕಾರಿ ನೌಕರರ ಸಂಘ ಐಸ್ ಐದು ಲಕ್ಷ ಇದರಲ್ಲಿ ಇಪ್ಪತ್ತು ಸಾವಿರ ರೈಟ್ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯಲ್ಲಿ ಜಾರಿಯಾದಲ್ಲಿ ಆಗೋ ವೆಚ್ಚ ಮಾಸಿಕವಾಗಿ ಅಂದಾಜು ವೆಚ್ಚ ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ವಾರ್ಷಿಕ ಅಂದಾಜು ವೆಚ್ಚ ನಲವತ್ತು ಸಾವಿರದ ನಾಲ್ಕುನೂರ ಹದಿನಾರು ಹಾಲಿ ರಾಜ್ಯ ಸರ್ಕಾರಿ ನೌಕರರು ಪಡೆಯುತ್ತಿರುವ ವೇತನ ಹಾಗೂ ಭತ್ಯೆಗಳು ಮಾಸಿಕ ಅಂದಾಜು ವೆಚ್ಚ ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ವಾರ್ಷಿಕ ಅಂದಾಜು ವೆಚ್ಚ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ಸೊ ವ್ಯತ್ಯಾಸ ಕೋಟಿಗಳಲ್ಲಿ ಎಷ್ಟು ಬರುತ್ತೆ ಮಾಸಿಕವಾಗಿ ತಗಲುವ ಅಂದಾಜು ವೆಚ್ಚ ಅಂದರೆ ತಿಂಗಳಿಗೆ ಎಂಟು ಸಾವಿರದ ಎಂಬತ್ತೆಂಟು ಕೋಟಿ ವಾರ್ಷಿಕವಾಗಿ ತಗಲುವ ಅಂದಾಜು ವೆಚ್ಚ ಹತ್ತು ಸಾವಿರದ ಆರುನೂರ ಐವತ್ತಾರು ಕೋಟಿ ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಕೇಂದ್ರದ ಮಾದರಿಯಲ್ಲೇ ವೇತನ ಅಥವಾ ಒಂದು ಸಂಬಳವನ್ನು ನೀಡಿದರೆ ಹತ್ತು ಸಾವಿರದ ಆರುನೂರ ಐವತ್ತಾರು ಕೋಟಿ ಎಕ್ಸ್ಟ್ರಾ ಅಮೌಂಟು ಕರ್ನಾಟಕ ಸರ್ಕಾರದ ಕಡೆಯಿಂದ ಹೋಗುತ್ತೆ ಬಟ್ ಇದಕ್ಕೆ ಇನ್ನೊಂದು ತರ್ಕವನ್ನು ಇಲ್ಲಿ ನೀಡುತ್ತಿದ್ದಾರೆ ಗೈಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನದ ವ್ಯತ್ಯಾಸದ ವಿವರಗಳು ಸರ್ಕಾರಿ ನೌಕರರು ವೃಂದ ಡಿ ನಲ್ಲಿ ಗ್ರೂಪ್ ಡಿ ನಲ್ಲಿ ನೀವು ಕಂಪೇರ್ ಮಾಡೋದಾದರೆ ಕೇಂದ್ರ ಸರ್ಕಾರದಲ್ಲಿ ವೇತನ ಶ್ರೇಣಿಯ ಕನಿಷ್ಠ ವೇತನ ಹದಿನೆಂಟು ಸಾವಿರ ಅಂಡ್ ಹಾಲಿ ತುಟ್ಟಿ ಭತ್ತಿ ಶೇಕಡಾ ಮೂವತ್ತೊಂದು ಇದೆ ಐದು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಒಟ್ಟು ಇಪ್ಪತ್ತ್ ಮೂರು ಸಾವಿರದ ಐದುನೂರ ಹದಿನೆಂಟು ರೂಪಾಯಿ ಆಗುತ್ತೆ ಸೊ ವೇತನ ಶ್ರೇಣಿಯ ಕನಿಷ್ಠ ವೇತನ ರಾಜ್ಯ ಸರ್ಕಾರದಲ್ಲಿ ನೋಡಿ ಸೊ ಫಸ್ಟ್ ಆಫ್ ಆಲ್ ನೀವು ಕೇಂದ್ರ ಸರ್ಕಾರದಲ್ಲಿ ನೋಡಿದ್ರೆ ಹದಿನೆಂಟು ಸಾವಿರ ಇದೆ ರಾಜ್ಯ ಸರ್ಕಾರದಲ್ಲಿ ಹದಿನೇಳು ಸಾವಿರ ಇದೆ ಬಟ್ ತುಟ್ಟಿ ಬತ್ತೆ ಜಾಸ್ತಿ ಕೊಡ್ತಾರೆ ಗೈಸ್ ಕೇಂದ್ರ ಸರ್ಕಾರದಲ್ಲಿ ಐದೂವರೆ ಸಾವಿರ ಕೊಡ್ತಾರೆ ಇಲ್ಲಿ ನಾಲ್ಕು ಸಾವಿರ ಸೊ ಒಟ್ಟು ಇಪ್ಪತ್ತೊಂದು ಸಾವಿರದ ಒಂದು ಅರವತ್ತೈದು ಸೊ ಟೋಟಲ್ ಇಲ್ಲಿ ಕಂಪ್ಯಾರಿಸನ್ ಮಾಡಿ ಇಪ್ಪತ್ತ್ಮೂರು ಸಾವಿರ ಕೇಂದ್ರ ಸರ್ಕಾರದಲ್ಲಿರುವಂಥ ಗ್ರೂಪ್ ಡಿ ಎಂಪ್ಲಾಯೀಸ್ಗಳಿಗೆ ಸಿಗುತ್ತೆ ವೇರ್ ಆ್ಯಸ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರುವಂಥ ಗ್ರೂಪ್ ಡಿ ಎಂಪ್ಲಾಯೀಸ್ಗಳಿಗೆ ಇಪ್ಪತ್ತೊಂದು ಸಾವಿರ ಮಾತ್ರ ಸೊ ಶೇಕಡಾವಾರು ವ್ಯತ್ಯಾಸ ನೋಡೋದಾದರೆ ಟೆನ್ ಪಾಯಿಂಟ್ ಟೂ ಫೋರ್ ನಿಮಗೆ ಇಲ್ಲಿ ಸಿಗುತ್ತೆ ಓಕೆ ಸೊ ನೆಕ್ಸ್ಟ್ ಒಂದು ನೋಡಿ ಗ್ರೂಪ್ ಡಿ ಎಲ್ ಅಷ್ಟು ವ್ಯತ್ಯಾಸ ಇಲ್ಲ ಗೈಸ್ ಮುಂದೆ ಹೋದರೆ ತುಂಬ ವ್ಯತ್ಯಾಸ ಸಿಗುತ್ತೆ ನಿಮಗೆ ಗ್ರೂಪ್ ಸಿನಲ್ಲಿ ನೋಡಿ ಸೊ ಟೋಟಲ್ ಅವರಿಗೆ ಸ್ಯಾಲ್ರಿ ತರ್ಟಿ ಒನ್ ಸಿಗುತ್ತೆ ಇಲ್ಲಿ ಟ್ವೆಂಟಿ ಸಿಕ್ಸ್ ಸಿಗ್ತಾ ಇದೆ ಟೋಟಲ್ ವ್ಯತ್ಯಾಸ ಹದಿನೈದು ಪಾಯಿಂಟ್ ತೊಂಬತ್ತಾರು ಅದು ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಇದೆ ಅಂತ ಆ್ಯಸ್ ಕಂಪೇರ್ಡ್ ಟು ಕರ್ನಾಟಕ ಸರ್ಕಾರದ ನೌಕರರಿಗೆ ನೆಕ್ಸ್ಟ್ ಒನ್ ಗ್ರೂಪ್ ಬಿ ನಲ್ಲಿ ನೀವು ನೋಡೋದಾದ್ರೆ ಎಪ್ಪತ್ತು ಸಾವಿರ ಇವರಿಗೆ ಸಂಬಳ ಇದ್ದರೆ ಇಲ್ಲಿ ಐವತ್ತು ಸಾವಿರ ಮಾತ್ರ ಕೊಡ್ತಿದ್ದಾರೆ ಶೇಕಡಾವಾರು ವ್ಯತ್ಯಾಸ ಬಂದ್ಬಿಟ್ಟು ಇಪ್ಪತ್ತೇಳು ಪರ್ಸೆಂಟ್ ಇದೆ ಅದಾದಮೇಲೆ ಗ್ರೂಪ್ ಎ ನಲ್ಲಿ ಎಪ್ಪತ್ತೆರಡು ಸಾವಿರ ಇಲ್ಲಿ ನೋಡಿ ತೊಂಬತ್ನಾಲ್ಕು ಸಾವಿರ ಟೋಟಲ್ ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರಿ ನೌಕರಿಗೆ ವೆರ್ಯಾಸ್ ರಾಜ್ಯ ಸರ್ಕಾರಿ ನೌಕರಿಗೆ ಅರವತ್ತೈದು ಸಾವಿರ ಮಾತ್ರ ಸೊ ಎಲ್ಲಕ್ಕಿಂತ ಜಾಸ್ತಿ ವ್ಯತ್ಯಾಸ ಗ್ರೂಪ್ ಎ ನೌಕರಿಗಿದೆ ಬಟ್ ಇಲ್ಲಿ ತುಂಬಾ ಜನಸಂಖ್ಯೆ ಇರೋದಿಲ್ಲ ಗೈಸ್ ಸೊ ಗ್ರೂಪ್ ಸಿ ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಕರ್ನಾಟಕ ಸರ್ಕಾರದ ನೌಕರರಿಗೆ ಇಲ್ಲಿ ಹೆಲ್ಪ್ ಆಗಲಿದೆ ಸೊ ನೆಕ್ಸ್ಟ್ ಒನ್ ನೀವು ನೋಡ್ತಿದ್ದೀರ ಕೇಂದ್ರ ಮಾದರಿಯ ವೇತನ ಹಾಗೂ ಭತ್ಯೆಗಳನ್ನು ಜಾರಿಗೊಳಿಸಲು ಪೂರಕವಾದ ಅಂಶಗಳು ಸೊ ಏನಕ್ಕೆ ನೀವು ಜಾರಿಗೊಳಿಸಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಹೇಳ್ತಿದ್ದಾರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳಿದ್ದಾರೆ ಗೈಸ್ ಎಂಟು ಸಾವಿರ ರೂಪಾಯಿ ಕೋಟಿ ಎಂಟು ಸಾವಿರ ರೂಪಾಯಿ ಕೋಟಿಗಳಷ್ಟು ಇಲ್ಲಿ ನಿಮಗೆ ಉಳಿತಿದೆ ಬೇಕಾಗಿರೋದು ಹತ್ತು ಸಾವಿರ ಕೋಟಿ ಅಂದರೆ ನೀವು ನಿಮ್ಮ ಜೋಬಿಂದ ಎರಡು ಸಾವಿರ ಕೋಟಿ ಹಾಕಿದರೆ ಸಾಕು ಏಳನೇ ವೇತನ ಆಯೋಗವನ್ನು ಇಲ್ಲಿ ಜಾರಿಗೊಳಿಸಬಹುದು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷದ ಪರವಾಗಿ ಅಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಸಿ ಎಸ್ ಅವರು ಇಲ್ಲಿ ಹೇಳಿದ್ದಾರೆ ಸೊ ಅದೇ ಅಂಕಿಅಂಶಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಗೈಸ್ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಸೊ ಹತ್ತು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಕೋಟಿ ಹೆಚ್ಚುವರಿಯಾಗಿ ವೆಚ್ಚವಾಗಲಿದ್ದು ಅಂದರೆ ರಫ್ಲಿ ಹತ್ತು ಸಾವಿರ ಕೋಟಿ ಅಂತ ಅಂದ್ಕೊಳ್ಳಿ ಸೊ ಅದಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಉಳಿತಾಯವಾಗಿರುವಂಥದ್ದು ಎಂಟು ಸಾವಿರದ ಐದುನೂರು ಕೋಟಿ ಅಂದರೆ ಸರ್ಕಾರದ ಕಡೆಯಿಂದ ಹೆಚ್ಚಿಗೆ ಹಣ ಎಷ್ಟು ಬೇಕಾಗುತ್ತೆ ಎರಡು ಸಾವಿರದ ಒಂದೂರ ಇಪ್ಪತ್ತೈದು ಕೋಟಿ ಮಾತ್ರ ಇಷ್ಟು ಹೆಚ್ಚಿಗೆ ಹಣವನ್ನು ನೀಡಿದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಏಳೆ ವೇತನ ಆಯೋಗವನ್ನು ನೀಡ್ಬೋದು ಅಂತ ಹೇಳ್ತಿದ್ದಾರೆ ಗೈಸ್ ಫೈನ್ ಸೊ ಅದಾದ ಮೇಲೆ ರಾಷ್ಟ್ರದ ಜೆ ಎಸ್ ಟಿ ಪಿ ಅವಲೋಕಿಸಿದಲ್ಲಿ ಓಕೆ ಸೊ ಪ್ರಗತಿ ಹಾಗೂ ಆರ್ಥಿಕ ಬೆಳವಣಿಗೆ ರಾಷ್ಟ್ರದಲ್ಲಿ ಆರನೇ ಸ್ಥಾನದಲ್ಲಿರುತ್ತೆ ಅಂದರೆ ಜಿ ಡಿ ಪಿ ಎಲ್ ಕಂಪೇರ್ ನೀವು ಮಾಡಿದ್ರೆ ಸೊ ಪ್ರಗತಿಯಲ್ಲಿ ನಮ್ಮ ರಾಜ್ಯ ಆರನೇ ಸ್ಥಾನದಲ್ಲಿರುತ್ತೆ ಬೆಂಗಳೂರಲ್ಲಿ ನೀವು ನೋಡಿದರೆ ತುಂಬ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಕಂಪನೀಸ್ಗಳಿದೆ ಸೊ ಇದರಿಂದ ತುಂಬ ಬೆಳವಣಿಗೆ ಫಾಸ್ಟ್ ಇದೆ ಕರ್ನಾಟಕದ್ದು ಈ ಪ್ರಗತಿ ಸಾಧನೆಗೆ ರಾಜ್ಯ ಸರ್ಕಾರಿ ನೌಕರರ ಸೇವೆ ಹಾಗೂ ಪಾತ್ರ ಮುಖ್ಯವಾಗಿದೆ ಸೊ ಇದಕ್ಕೆ ಈ ಒಂದು ಪ್ರಗತಿಯನ್ನು ಸಾಧಿಸುವುದರಲ್ಲಿ ಸರ್ಕಾರಿ ನೌಕರರು ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ರಾಷ್ಟ್ರದಲ್ಲಿ ಈ ತುಂಬ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಇದನ್ನು ನೋಡಿ ರಾಷ್ಟ್ರದಲ್ಲಿರುವ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಈಗಾಗಲೇ ಇಪ್ಪತ್ತೈದು ರಾಜ್ಯಗಳಲ್ಲಿ ಕೇಂದ್ರ ಮಾದರಿಯ ವೇತನ ಪದ್ಧತಿ ಜಾರಿಯಲ್ಲಿದೆ ಸೊ ಇದು ತುಂಬ ಶಾಕಿಂಗ್ ನ್ಯೂಸ್ ಇದೆ ವೈಸ್ ಲೈಕ್ ಮಹಾರಾಷ್ಟ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರವನ್ನೇ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಸರ್ಕಾರದಲ್ಲಿರುವಂಥ ಎಲ್ಲ ಗೋರ್ಮೆಂಟ್ ಎಂಪ್ಲಾಯೀಸ್ಗಳಿಗೂ ತುಂಬ ಜಾಸ್ತಿ ವೇತನ ಇದೆ ಆ್ಯಸ್ ಕಂಪೇರ್ಡ್ ಟು ಕರ್ನಾಟಕ ಆ್ಯಂಡ್ ಇನ್ನೂ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ರಾಜ್ಯಗಳಲ್ಲೂ ಕೂಡ ಏಳನೇ ವೇತನ ಆಯೋಗವನ್ನು ನೀಡಲಾಗಿದ್ದು ತುಂಬ ಪುರಾತನ ಕಾಲದಿಂದ ಬಂದಿರುವಂಥ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸರ್ಕಾರಿ ನೌಕರಿಗೆ ಏಳನೇ ವೇತನ ನೀಡದಿರುವುದು ತುಂಬ ಕಳವಳಿಕೆಯನ್ನು ವ್ಯಕ್ತಪಡಿಸಿದೆ ಇಲ್ಲಿ ರೈಟ್ ಸೊ ಇಪ್ಪತ್ತೆಂಟು ರಾಜ್ಯಗಳು ಟೋಟಲ್ ನಮ್ಮ ಕರ್ನಾ ನಮ್ಮ ಒಂದು ಭಾರತದಲ್ಲಿದ್ದರೆ ಇಪ್ಪತ್ತೈದು ರಾಜ್ಯಗಳಲ್ಲಿ ಆಲ್ರೆಡಿ ಕೊಡಲಾಗಿದೆ ಏಳನೇ ವೇತನ ಆಯೋಗವನ್ನು ಬಟ್ ಉಳಿದಿರೋದು ಮೂರೇ ಮೂರು ರಾಜ್ಯ ಮತ್ತು ಅನ್ಫಾರ್ಚುನೇಟ್ಲಿ ನಮ್ಮನ್ನು ನನ್ನ ರಾಜ್ಯ ಕೂಡ ಒಂದು ಇದರಲ್ಲಿ ಇದೆ ಗೈಸ್ ಸೊ ಇದನ್ನೇ ಇವರಿಗೆ ಹೈಲೈಟ್ ಮಾಡಿ ಹೇಳ್ತಿದ್ದಾರೆ ನೆಕ್ಸ್ಟ್ ಒಂದು ನೆರೆಯ ತೆಲಂಗಾಣ ರಾಜ್ಯವು ಇತ್ತೀಚೆಗಷ್ಟೇ ಹೊಸ ರಾಜ್ಯವಾಗಿ ರಚನೆಯಾಗಿದ್ದರೂ ಸಹ ತನ್ನ ನೌಕರಿಗೆ ಕೇಂದ್ರ ಸರ್ಕಾರಿ ನೌಕರರ ಮಾದರಿಯ ವೇತನ ಭತ್ತೆಗಳನ್ನು ಮಂಜೂರು ಮಾಡಿರುತ್ತದೆ ಹಾಗೂ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ವರ್ಷಗಳಿಗೆ ಹೆಚ್ಚಿಸಿರುತ್ತಾರೆ ಸೊ ತೆಲಂಗಾಣ ನಮಗೆಲ್ಲ ಗೊತ್ತು ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ರಾಜ್ಯ ಅದು ಕೂಡ ಕರ್ನಾಟಕದ ಮುಂದೆ ಹುಟ್ಟಿರುವಂಥ ರಾಜ್ಯವಾಗಿಯೂ ಕೂಡ ಏಳನೇ ವೇತನ ಆಯೋಗವನ್ನು ಕೊಡಿಸಿದೆ ತನ್ನ ಸರ್ಕಾರಿ ನೌಕರರಿಗೆ ಮತ್ತು ರಿಟೈರ್ಮೆಂಟ್ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡಕ್ಕೆ ಅಲ್ಲಿ ಹೆಚ್ಚಿಸಲಾಗಿದೆ ಬಟ್ ಪುರಾತನ ಕಾಲದಿಂದ ಬಂದಿರುವಂಥ ನಮ್ಮ ರಾಜ್ಯ ಇದನ್ನು ಇಂಪ್ಲಿಮೆಂಟ್ ಮಾಡದಿರುವುದು ತುಂಬ ಅಸಮಂಜಸಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಸಂಪನ್ಮೂಲ ಕ್ರೋಢೀಕರಣ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ದೇಹವಾಕ್ಯವನ್ನು ಹೊಂದಿದ್ದು ಸಮಾನ ಕೆಲಸ ಮಾಡ್ತಿರುವಂಥ ಎಲ್ಲ ನೌಕರಿಗೆ ಸಮಾನ ವೇತನ ಸಿಗಲಿ ಅಂತ ಕೇಳ್ತಿದ್ದಾರೆ ಮೇಲ್ಕಂಡ ಎಲ್ಲ ಅಂಕಿಅಂಶಗಳನ್ನು ಅವಲೋಕಿಸಿದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಕೇಂದ್ರ ಮಾದರಿ ವೇತನ ಪತ್ತೆಗಳನ್ನು ಮಂಜೂರು ಮಾಡಿದಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಹೊರೆಯಾಗುವುದಿಲ್ಲ ಎಂಬ ಅಂಶವನ್ನು ಸಂಘವು ಪ್ರತಿಪಾದಿಸುತ್ತದೆ ಸೊ ಬೇಸಿಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಈ ಎಲ್ಲ ಪಾಯಿಂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡುವುದರ ಮುಖಾಂತರ ಒಂದೇ ಒಂದು ಮೆಸೇಜನ್ನು ಕನ್ವೆ ಮಾಡ್ತಿದ್ದಾರೆ ಈ ಒಂದು ಸೆವೆಂತ್ ಪೇ ಕಮಿಷನ್ನ ಇಂಪ್ಲಿಮೆಂಟ್ ಮಾಡೋದರಿಂದ ತುಂಬ ಹೊರೆ ನಿಮಗೆ ಇಲ್ಲ ಎಂಟು ಸಾವಿರ ಕೋಟಿ ಆಲ್ರೆಡಿ ಇದೆ ಟೋಟಲ್ ಬೇಕಾಗಿರೋದು ಹತ್ತು ಸಾವಿರ ಕೋಟಿ ನಿಮ್ಮ ಕಡೆಯಿಂದ ಎರಡು ಸಾವಿರ ಕೋಟಿ ಮಾತ್ರ ನೀವು ಕೊಟ್ಟರೆ ಏಳನೇ ಪೇ ಕಮಿಷನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ಜನಪ್ರಿಯ ಮುಖ್ಯಮಂತ್ರಿಗಳಾದ ತಾವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಯವ್ಯಯದಲ್ಲಿ ಅನುದಾನವನ್ನು ಕಾಯ್ದಿರಿಸಿ ಅಧಿಕಾರಿಗಳ ವೇತನ ಸಮಿತಿ ರಚಿಸಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರ್ಥಿಕ ಲಾಭ ಅನ್ವಯವಾಗುವಂತೆ ಕೇಂದ್ರ ಮಾದರಿಯ ವೇತನವನ್ನು ಜಾರಿಗೊಳಿಸುವಂತೆ ಸುಮಾರು ಮೂವತ್ತು ಲಕ್ಷ ಕುಟುಂಬ ಸದಸ್ಯರ ಪರವಾಗಿ ತಮ್ಮಲ್ಲಿ ಕೋರುತ್ತಿದ್ದೇವೆ ಸೊ ಸಿ ಎಸ್ ಷಡಾಕ್ಷರಿಯವರು ರಾಷ್ಟ್ರಾಧ್ಯಕ್ಷ ರಾಜ್ಯಾಧ್ಯಕ್ಷರು ಇಲ್ಲಿ ಸೈನ್ನ ಮಾಡಿದ್ದಾರೆ ಫೈನ್ ಸೊ ಇದು ಕೇಂದ್ರ ಸರ್ಕಾರಿ ನೌಕರರು ಮಾದರಿಯಲ್ಲಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಮತ್ತು ಭತ್ತೆಗಳನ್ನು ಹೆಚ್ಚಿಸಿದಲ್ಲಿ ಉಂಟಾಗುವ ಆರ್ಥಿಕ ವೆಚ್ಚ ಈ ಕೆಳಗಣಂತೆ ಸೊ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಗೈಸ್ ಲೈಕ್ ಬೇಸಿಕ್ ಪೇ ಹದಿನೆಂಟು ಸಾವಿರ ಇದ್ದರೆ ಡಿ ಎ ಆಸ್ ಆಫ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಒನ್ ಮೂವತ್ತೊಂದು ಪರ್ಸೆಂಟ್ ಇದೆ ಅದೆಷ್ಟಾಗುತ್ತೆ ಐದು ಸಾವಿರದ ಐದುನೂರ ಎಂಬತ್ತು ಟೋಟಲ್ ಎಷ್ಟಾಯಿತು ಇಪ್ಪತ್ತ್ ಸಾವಿರದ ಐದುನೂರ ಎಂಬತ್ತಾಯಿತು ಫಸ್ಟ್ ಕಾಲಮ್ ಫಸ್ಟ್ ರೂನ ನೋಡಿ ಇಲ್ಲಿ ಓಕೆ ಸೊ ಇದು ಅದಾದಮೇಲೆ ಬೇಸಿಕ್ ಪೇ ಎಷ್ಟಿದೆ ಹದಿನೇಳು ಸಾವಿರ ಇದೆ ಡಿ ಎ ಟ್ವೆಂಟಿ ಫೋರ್ ಪಾಯಿಂಟ್ ಫೈ ಫೈ ಜೀರೋ ಪರ್ಸೆಂಟ್ ಕೊಟ್ಟರೆ ನಾಲ್ಕು ಸಾವಿರ ಆಯಿತು ಟೋಟಲ್ ಇಪ್ಪತ್ತೊಂದು ಸಾವಿರ ಸೊ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ ಎರಡು ಸಾವಿರದ ನಾಲ್ಕುನೂರ ಹದಿನೈದು ರೂಪಾಯಿ ಸೊ ಈ ರೀತಿ ಕಂಪ್ಲೀಟ್ ಇಲ್ಲಿ ಕೊಡಲಾಗಿದೆ ಅಂಕಿ ಅಂಕಿಅಂಶಗಳನ್ನು ತುಂಬ ನೀಟಾಗಿ ಬರೆದಿದ್ದಾರೆ ನೀವು ಒಂದು ಸತಿ ಈ ಪಿ ಡಿ ಎಫ್ನ ಓದ್ಕೊಳ್ಳಿ ಓಕೆ ಎಲ್ಲ ವಿಷಯನ ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಟ್ ಎಸ್ ನಾನು ಹೈಲೈಟ್ಸ್ನ ಮಾತನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ಸೊ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ ಗೈಸ್ ಎಂಟು ಮತ್ತು ನಾಲ್ಕನೇ ಕಾಲಮ್ ಸೊ ನೋಡಿ ನಾಲ್ಕು ಮತ್ತು ಏಳನೇ ಇಲ್ಲಿ ಡಿಫ್ರೆನ್ಸ್ ನೀವು ತೆಗೆತಿದ್ದೀರಾ ಎರಡು ಸಾವಿರದ ನಾಲ್ಕನೂರ ಹದಿನೈದು ಬರುತ್ತೆ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ದಿಸ್ ಸ್ಟೇಜ್ ಒಂದು ಸಾವಿರದ ಐದುನೂರ ಐವತ್ನಾಲ್ಕು ಜನ ಇದ್ದಾರೆ ಮಂತ್ಲಿ ಫೈನಾನ್ಷಿಯಲ್ ಅಂದರೆ ತಿಂಗಳಿಗೆ ಎಷ್ಟು ಹೊರೆಯಾಗುತ್ತೆ ಇದು ಎಲ್ಲ ಲ್ಯಾಕ್ಸಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಹದಿನೆಂಟು ಸಾವಿರದ ಐದುನೂರದ್ರೆ ಏನಾಗುತ್ತೆ ಹತ್ತೊಂಬತ್ತು ಸಾವಿರ ಇಪ್ಪತ್ತಾರು ಸಾವಿರ ಮೂವತ್ತಾರು ಸಾವಿರ ಸೊ ಐವತ್ತೆಂಟು ಸಾವಿರದವರೆಗೂ ಇಲ್ಲಿ ನೀಡಲಾಗಿದೆ ರೈಟ್ ಸೊ ಅದಾದಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಯಾವ ರೀತಿ ಕೊಡ್ತಾ ಇದೆ ಡಿ ಎ ಎಲ್ ಯಾವ ರೀತಿ ಇದೆ ಬೇಸಿಕ್ ಪೇ ಯಾವ ರೀತಿ ಇದೆ ಇದನ್ನು ಡಿಫರೆನ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಇಲ್ಲಿ ಈ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ ಸೊ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಎಂಟುನೂರ ಎಂಬತ್ತೆಂಟು ಕೋಟಿ ಇಷ್ಟು ಹೊರೆಯಾಗುತ್ತೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಹೊರೆಯಾಗುತ್ತೆ ಅಂತ ಇಲ್ಲಿ ನೀಡಿದ್ದಾರೆ ಸೊ ನೆಕ್ಸ್ಟ್ ಒಂದು ಹಾಲಿ ರಾಜ್ಯ ಸರ್ಕಾರಿ ನೌಕರರು ಪಡೆಯುತ್ತಿರುವ ವೇತನ ಮತ್ತು ಭತ್ತೆಗಳ ವಿವರ ಸೊ ಸದ್ಯ ರಾಜ್ಯ ಸರ್ಕಾರಿ ನೌಕರಿಗೆ ಎಷ್ಟು ಸಿಗ್ತಾ ಇದೆ ವೇತನ ಹದಿನೇಳು ಸಾವಿರ ಒಟ್ಟು ಮೂಲ ವೇತನ ಸೊ ಟೋಟಲ್ ಅಂದರೆ ಇಯರ್ಲಿ ಎಷ್ಟು ಬರುತ್ತೆ ತುಟ್ಟಿ ಭತ್ತೆ ಎಷ್ಟು ಕೊಡ್ತಿದ್ದಾರೆ ಒಟ್ಟು ಎಷ್ಟು ಬರ್ತಿದೆ ಅಂತ ಸೊ ಇದೇ ರೀತಿಯಾಗಿ ನೀವು ಕಂಪ್ಲೀಟಾಗಿ ಅಂಕಿಅಂಶಗಳನ್ನು ನೀಡಲಾಗಿದೆ ಗೈಸ್ ಸೊ ನೀವು ಒಂದು ಸತಿ ಇದನ್ನು ಓದ್ಕೊಳ್ಬೋದು ಫೈನ್ ಸೊ ನೋಡಿ ಕಂಪ್ಲೀಟ್ ಪಿ ಡಿ ಎಫ್ನ ಕೊಟ್ಟಿದ್ದಾರೆ ಫೈನ್ ಒಟ್ಟು ಸರ್ಕಾರಿ ನೌಕರು ಒಟ್ಟು ಮಾಸಿಕ ವೆಚ್ಚ ಎಷ್ಟಾಗುತ್ತೆ ಒಟ್ಟು ವಾರ್ಷಿಕ ವೆಚ್ಚ ಎಷ್ಟಾಗುತ್ತೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಗಳಿಗೆ ಸೊ ಇದಿಷ್ಟಾಗಿತ್ತು ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಏಳನೇ ವೇತನ ಆಯೋಗ ಸೊ ಇನ್ಫಾರ್ಮೇಷನ್ ಒಳ್ಳೆಯದನ್ನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ ಸೊ ಇದೇ ರೀತಿ ಒಂದು ಸರ್ಕಾರದ ಮೇಲೆ ಲೆಟರ್ಸ್ಗಳನ್ನು ಬರೆತಿರುವಂಥ ಸಿ ಎಸ್ ಅವರಿಗೆ ತುಂಬ ಧನ್ಯವಾದಗಳು ಆ್ಯಂಡ್ ಎಲ್ಲರೂ ಕೈ ಜೋಡಿಸಿದಲ್ಲಿ ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಗೈಸ್ ಇಬ್ಬರು ಮಾಡಿರುವಂಥ ಹೋರಾಟ ಅಲ್ಲ ಇದು ತುಂಬ ದಿನದಿಂದ ಎಲ್ಲರೂ ಮಾಡ್ತಿರುವಂಥದ್ದು ಸೊ ಎಲ್ಲರೂ ಸಪೋರ್ಟ್ ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಬೇಗ ಸಿಹಿ ಸುದ್ದಿ ಸಿಗ್ಬೋದು ಅಂತ ಹೇಳ್ತಿರೋದು ಸೊ ಇದಷ್ಟಾಗಿತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೇ ಥರ ಅಂಥ ಅಪ್ಡೇಟ್ಸ್ನ ಪಡೆಯಲು ಇನ್ ಫ್ಯೂಚರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಖಂಡಿತವಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು